ಬೇಡ ಆಮೇಲೆ ರಕ್ತದ ಕೊರತೆ ಆಗ್ಬಿಡ್ತದೆ. ನಿಜಕ್ಕೂ ರಕ್ತದ ಕೊರತೆ ಆಗುತ್ತೆ. ಅಲ್ಲಿ ನೋಡಿದ್ರೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ನ ಸೋಲಿಸ್ತೀನಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳ್ತಾರೆ ಪ್ರತಿನಿತ್ಯ. ಇವ್ರು ನೋಡಿದ್ರೆ ರಕ್ತದಲ್ಲಿ ಬರ್ಕೊಡ್ತೀವಿ. ನಾನು ದಯವಿಟ್ಟು ಅವ್ರಿಗೆ ಎಲ್ಲರಿಗೂ ಹೇಳೋದು, ನಿಮ್ ರಕ್ತ ಕೊರತೆ ಮಾಡ್ಕೋಬೇಡಿ ದೇಹದಲ್ಲಿ, ರಕ್ತದಲ್ಲಿ ಬರ್ಕೊಡೋದು ಅವೆಲ್ಲ ಬೇಡ. ಜನ ತೀರ್ಮಾನ ತಗೊಳ್ಳೋದು, ನೀವು ರಕ್ತದಲ್ಲಿ ಬರ್ಕೊಟ್ರಲ್ಲಿ ಯಾಕೆ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಯಾವಾಗ ಜನ ಕೊಡ್ತಾರಲ್ಲ ಮತ, ಅಲ್ಲಿ ವ್ಯಾಲ್ಯೂ ಇರತಕ್ಕಂಥದ್ದು. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಸಹ ಹೇಳ್ತೇನೆ, 150 ಯಾವ ಆಧಾರದ ಮೇಲೆ ಅವರು ಹೇಳ್ತಾರೆ, ಯಾವ ಆಧಾರದಲ್ಲಿ? ನನ್ನ ನೀವು ಪ್ರಶ್ನೆ ಮಾಡಬಹುದು, 123 ನೀ ಯಾವ ಆಧಾರದಲ್ಲಿ ಹೇಳ್ತೀಯ ಅಂತ ಕೇಳಬಹುದು ನನಗೆ. ನಾನು ಕಳೆದ 4.5 ತಿಂಗಳಲ್ಲಿ ಸುಮಾರು 106 ಕ್ಷೇತ್ರಗಳನ್ನ ಖುದ್ದು ನೇರವಾಗಿ ಭೇಟಿ ಮಾಡಿದ್ದೇನೆ ಜನತೆ ಮತದಾರನ್ನ. ಗ್ರಾಮಾಂತರಗಳು ಸೇರಿ ಹಳ್ಳಿಗಳು ಹೋಗಿ ಒಂದೊಂದು ತಾಲೂಕಲ್ಲಿ 50-60 ಹಳ್ಳಿ ಭೇಟಿ ಕೊಟ್ಟಿದ್ದೇನೆ. ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಜನತಾ ಜನಧಾರೆ ಮತ್ತು ಪಂಚರತ್ನ ಸಮಾರೋಪ ಸಭೆ, ಆ ಎರಡು ಸಭೆ ಏನಿದೆ ಅದರ ಜೊತೆಗೆ ಈಗ ಏನು ರೋಡ್ ಶೋ ನಡೀತಾ ಇದೆಯಲ್ಲ, ಕಾಂಗ್ರೆಸ್ ಬಿಜೆಪಿ ರೋಡ್ ಶೋನೂ ನೋಡ್ತಾ ಇದ್ದೇನೆ. ನನ್ನ ಒಂದು ಪಂಚರತ್ನ ರಥಯಾತ್ರೆ ರೋಡ್ ಶೋಗಳು ನೋಡಿದ್ದೇನೆ. ಯಾವ ರೀತಿ ಯಾರಿಗೆ ಯಾವ ತರ ಸ್ಪಂದನೆ ಇತ್ತು ಜನತೆದು. ಈಗ ನಮ್ಮ ದೇವನಹಳ್ಳಿ ರೋಡ್ ಶೋ ಮಾಡಕ್ ಹೋಗಿ ಮಳೆ ಹೆಸರಿನಲ್ಲಿ ಪೋಸ್ಟ್ಪೋನ್ ಆಗ್ಲಿಲ್ವಾ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ? ಅದರಿಂದ ಜನ ಈ ಬಾರಿ ಯಾರು ಪರವಾಗಿದ್ದಾರೆ ಅನ್ನೋದು, ಅದೆಲ್ಲವನ್ನ ಗ್ರೌಂಡ್ ರಿಯಾಲಿಟಿ ಮೇಲೆ ನಾನು ಯಾರಿಗೋ ಖಾಸಗಿ ಕಂಪನಿಗಳಿಗೆ ದುಡ್ಡು ಕೊಟ್ಟು ಸಮೀಕ್ಷೆ ಮಾಡಿದಿಲ್ಲ. ಗ್ರೌಂಡ್ ರಿಯಾಲಿಟಿ ಏನಿದೆ ಅದರ ಮೇಲೆ 123 ಗುರಿ ಈ ಬಾರಿ ಮುಟ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿ. ಬಿಜೆಪಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಜೆಡಿಎಸ್ ಅವರು ಬರ್ತಾರೆ, ಕೆಸಿಆರ್ ಮಮತಾ ಬ್ಯಾನರ್ಜಿ ಯಾವಾಗ ಯಾರಿಲ್ಲ, ನನ್ನ ಕಾರ್ಯಕರ್ತರೇ ನನ್ನ ಪ್ರಚಾರಕರು ಈ ಬಾರಿ ನನ್ನ ಪಕ್ಷಕ್ಕೆ. ನನ್ನ ಕಾರ್ಯಕರ್ತರ ಶಕ್ತಿ ಮುಂದೆ ಯಾವ ಇಂಟರ್ನ್ಯಾಷನಲ್ ಲೀಡರ್ಗಳ ಅವಶ್ಯಕತೆ ಇಲ್ಲ. ನಮ್ಮ ಕೆಲವರು ಅವರ ಪಕ್ಷದ ಕೆಲವು ಗಡಿ ಭಾಗದ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಆ ಲೋಕಲ್ನಲ್ಲಿ ಬಂದು ನಮ್ಮ ಅಭ್ಯರ್ಥಿಗಳ ಪರವಾಗಿ ಕೆಲವು ಭಾಗದಲ್ಲಿ ಪ್ರಚಾರ ಮಾಡಿದ್ರು. ಅದಕ್ಕೆ ನಾನು ಮತ್ತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಾಷ್ಟ್ರೀಯ ನಾಯಕರುಗಳನ್ನ ಕರೆಸಿ ಸಭೆ ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡೋದ್ರ ಬದಲು ಅದೇ ದುಡ್ಡನ್ನೇ ಒಂದು 4 ಜನ ಅಭ್ಯರ್ಥಿಗಳು ಕೊಡ್ಬೋದಲ್ಲ, ಅದು ತಿರ್ಕೊಂಡ್ ಮಾಡಿ ಹೇಳುತ್ತಲ್ಲ. ಬರೋರಿದ್ದಾರೆ ನಾಳೆನೂ ಸಹ ತುಮಕೂರಿನಲ್ಲಿ ಶಫಿ ಅಹಮದ್ ಅವರು, ಅವ್ರ 60 100 ಬೆಂಬಲಿಗರು ಬರ್ತಾ ಇದ್ದಾರೆ.